ನಿಧಾನವಾಗಿ ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು. ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ ನಮ್ಮೆಲ್ಲರ ಡಿ ಬಾಸ್ ಬ್ರದರು ಹೃದಯಪೂರ್ವಕವಾಗಿ ಅವರು ಆಶೀರ್ವಾದ ಮಾಡ ಬಂದವರು. ಯಾಕೆಂದರೆ ಅವರು ಸಾಮಾನ್ಯ ಎಲ್ಲಿಯಾದರೂ ಡೈರೆಕ್ಟಾಗಿ ಹೇಳ್ತಾರೆ, ಯೋಚನೆ ಮಾಡಲ್ಲ ಕೇರು ಮಾಡಲ್ಲ. ಇವತ್ತು ಬಂದವರೇ ಆದರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ. ಅವರು ಮನಸಾರ ಬಂದಿದ್ದಾರೆ, ಅವ್ರ ಹೃದಯ ತುಂಬ ಹರಿಸ್ತಾರೆ. ಈ ಸಿನಿಮಾ ದೊಡ್ಡ ಇಟ್ಟಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯೋಗ್ಯ ಏನಿಟ್ಟಾಯ್ತು ಅದೇ ರೀತಿ ಇಟ್ಟಾಗಲಿ. ನಾಗಭೂಷಣ್ ಒಂದು ಮಾತು ಹೇಳಿದ್ರು, ಸಚಿತ್ರಾಮ್ ಪಿಕ್ಚರ್ ಮಾಡಲಿ ಅಂತ. ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ವಿತೌಟ್ ಇಂಟ್ರೆಸ್ಟು ಬಾಸ ಹೇಳಿದ್ರು. ಅದರಿಂದ ಇಡೀ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ದಯವಿಟ್ಟು ಎಲ್ಲ ನಿಲ್ಲಿ ಎಲ್ಲ ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತು ಏನು ಈ ಹೆಣ್ಮಗು ನಮ್ಮ ಚಿತ್ರರಂಗ ಬಂದಿದೆ, ಆ ಹುಡುಗಿ ಇನ್ನೂ 10 ಸಿನಿಮಾ ಮಾಡುತ್ತಾರೆ, ನೀವೆಲ್ಲ ಆಶೀರ್ವಾದ ಮಾಡೋಕೆ ಕರ್ನಾಟಕದ ಅಂತ ಕೇಳ್ಕೊತೀನಿ. ನೀವೆಲ್ಲ ಮನ್ಸು ಮಾಡಿದ್ರೆ ಅವ್ರಿನ್ನೂ ಎಲ್ಲ ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಡಿ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೇಶವ ಸರ್, ಪ್ಲೀಸ್.